ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಎರಡು ಬ್ಯಾಬಿಲೋನಿನ ಅಂತಿಮ ತೀರ್ಪು ಪುಟ ಇಪ್ಪತ್ತೆರಡು ತತ್ವಗಳು ಕೆಲವು ಪ್ರಕರಣಗಳಲ್ಲಿ ಕಾರ್ಯ ನೀತಿಯ ಬೇರೆ ಕಡೆಗಳಲ್ಲಿನ ಮನುಷ್ಯರ ಮಧ್ಯೆ ಇರುವ ವಿವಿಧ ಸಾಮಾಜಿಕ ವ್ಯವಸ್ಥೆಗಳಿಂದ ನಮ್ಮನ್ನು ದೂರ ಮಾಡುತ್ತವೆ ತಾತ್ವಿಕವಾಗಿ ಇದು ವಿವಿಧ ರಹಸ್ಯ ಸಮಾಜಗಳ ಪ್ರಮಾಣಗಳು ಮತ್ತು ಕಟ್ಟುಪಾಡುಗಳಿಗೆ ಸಿಕ್ಕಿಹಾಕಿಕೊಂಡಿರುವ ಯಾರನ್ನಾದರೂ ಮುಕ್ತಗೊಳಿಸುತ್ತದೆ ಯಾಕೆಂದರೆ ಕತ್ತಲೆಯಲ್ಲಿದ್ದ ನೀವು ಈಗ ಕರ್ತನಲ್ಲಿ ಬೆಳಕಾಗಿದ್ದೀರಿ ಮತ್ತು ಬೆಳಕಿನ ಮಕ್ಕಳಂತೆ ನಡೆಯಬೇಕು ಕತ್ತಲೆಯ ಫಲಪ್ರದವಲ್ಲದ ಕೆಲಸಗಳೊಂದಿಗೆ ಯಾವುದೇ ಒಡನಾಟವನ್ನು ಹೊಂದಿರುವುದಲ್ಲ ಬದಲಿಗೆ ಅವುಗಳನ್ನು ಖಂಡಿಸಬೇಕು ಎಫೆಸ ಐದು ಆರರಿಂದ ಹದಿನೇಳು ಆದರೆ ನಾವು ಈ ದುಷ್ಟ ದಿನದ ಮಹಾ ಬಿಕ್ಕಟ್ಟಿಗೆ ಹತ್ತಿರ ಹತ್ತಿರವಾಗುತ್ತಿದ್ದಂತೆ ಖಚಿತವಾದ ಪ್ರವಾದನಾ ಮಾತುಗಳ ದೃಷ್ಟಿಯಲ್ಲಿ ಪರಿಸ್ಥಿತಿಯನ್ನು ನೋಡುವವರಿಗೆ ನಿಸ್ಸಂದೇಹವಾಗಿ ತತ್ವವು ಒಳಗೊಂಡಿರದ ಸಂದರ್ಭಗಳಿದ್ದರೂ ಸಹ ಭವಿಷ್ಯದ ಖಚಿತವಾದ ಮಾತು ಎಂಬ ನಿಲುವಿನಿಂದ ಪರಿಸ್ಥಿತಿಯನ್ನು ನೋಡುವವರಿಗೆ ಇದು ಸ್ಪಷ್ಟವಾಗಿ ಗೋಚರವಾಗುತ್ತದೆ ಪ್ರಪಂಚದಾದ್ಯಂತ ಬಹಿರಂಗ ಮತ್ತು ಅರಾಜಕತೆಯ ವಿನಾಶಗಳಿಗೆ ಅನಿವಾರ್ಯವಾಗಿ ಬಲಿಯಾಗಬೇಕಾದ ವಿವಿಧ ಸಾಮಾಜಿಕ ಮತ್ತು ಆರ್ಥಿಕ ಬಂಧನಗಳಿಂದ ಹಿಂದೆ ಸರಿಯುವುದು ಬುದ್ಧಿವಂತಿಕೆಯ ಭಾಗವಾಗಿದೆ ಆ ಸಮಯದಲ್ಲಿ ಇದು ಮುಂದಿನ ಕೆಲವು ವರ್ಷಗಳಲ್ಲಿಯೇ ಎಂಬುದನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಿ ವಿಮಾ ಸಂಸ್ಥೆಗಳು ಲಾಭಕರ ಸಂಘಗಳು ಒಳಗೊಂಡಂತೆ ಆರ್ಥಿಕ ಸಂಸ್ಥೆಗಳು ಕೆಳಗಿಳಿಯುತ್ತವೆ ಮತ್ತು ಅದರಲ್ಲಿರುವ ಐಶ್ವರ್ಯವು ಸಂಪೂರ್ಣವಾಗಿ ನಿಷ್ಪ್ರಯೋಜಕವೆಂದು ಸಾಬೀತಾಗುತ್ತದೆ ಪರ್ವತಗಳ ಈ ಗುಹೆಗಳು ಮತ್ತು ಬಂಡೆಗಳು ಈ ಕೆಡುಕಿನ ದಿನದ ಕ್ರೋಧದಿಂದ ನಿರೀಕ್ಷಿತ ರಕ್ಷಣೆಯನ್ನು ಒದಗಿಸುವುದಿಲ್ಲ ಆಗ ಜನಪ್ರಿಯ ಅತೃಪ್ತಿಯ ಮಹಾತರಂಗವು ಪರ್ವತಗಳ ಅಂದರೆ ರಾಜ್ಯಗಳ ವಿರುದ್ಧವಾಗಿ ಅಪ್ಪಳಿಸುತ್ತವೆ ಮತ್ತು ನೊರೆ ಕಾರುತ್ತವೆ ಪ್ರಕಟಣೆ ಆರು ಹದಿನೈದರಿಂದ ಹದಿನೇಳು ಕೀರ್ತನೆ ನಲವತ್ತಾರು ಮೂರು ಮತ್ತು ಜನರು ತಮ್ಮ ಬೆಳ್ಳಿಗಳನ್ನು ಮತ್ತು ಚಿನ್ನವನ್ನು ಅವುಗಳು ಅಶುದ್ಧವೋ ಎಂಬಂತೆ ರಸ್ತೆಗೆ ಬಿಸಾಡುವ ಕಾಲವೂ ಬರುತ್ತದೆ ಅವರ ಬೆಳ್ಳಿ ಮತ್ತು ಬಂಗಾರವು ಕರ್ತನ ಕ್ರೋಧದ ದಿನದಲ್ಲಿ ಅವರನ್ನು ಬಿಡುಗಡೆಗೊಳಿಸಲಾರವು ಅವರು ತಮ್ಮ ಸಂಪತ್ತಿನೊಡನೆ ಅವರ ಆತ್ಮಗಳನ್ನು ತೃಪ್ತಿಪಡಿಸಲಾರರು ಅಥವಾ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲಾರರು ಯಾಕೆಂದರೆ ಅದು ಅವರ ಅಪರಾಧಗಳ ಮುಗ್ಗರಿಸುವ ಕಲ್ಲಾಗಿದೆ ಎಹೆಚ್ ಕೆಲ ಏಳು ಹತ್ತೊಂಬತ್ತು ಎಹೆಚ್ ಹೆಚ್ ಕೆಲ ಏಳು ಹನ್ನೆರಡರಿಂದ ಹತ್ತೊಂಬತ್ತು ಎಹೆಚ್ ಕೆಲ ಏಳು ಇಪ್ಪತ್ತೊಂದು ಹಾಗೂ ಇಪ್ಪತ್ತೈದರಿಂದ ಇಪ್ಪತ್ತೇಳು ಇವುಗಳೊಂದಿಗೆ ಹೋಲಿಸಿರಿ ಈ ರೀತಿಯಲ್ಲಿ ದೇವರು ಮಾನವರ ಜೀವಿತವನ್ನು ಅಪರಂಜಿಗಿಂತಲೂ ಒಫೀರಿನ ಬಂಗಾರಕ್ಕಿಂತಲೂ ಹೆಚ್ಚು ಅಮೂಲ್ಯವನ್ನಾಗಿ ಮಾಡುತ್ತಾನೆ ಈಶಾಯ ಹದಿಮೂರು ಹನ್ನೆರಡು ಆದರೆ ಮಹೋನ್ನತನನ್ನು ತಮ್ಮ ಆಶ್ರಯ ದುರ್ಗವನ್ನಾಗಿ ಮಾಡಿಕೊಂಡಿರುವವರು ಅಂಥ ಸಮಯದ ಸಮೀಪಿಸುವಿಕೆಗಾಗಿ ಅಂಜಬೇಕಾದಿಲ್ಲ ಆತನು ಅವರನ್ನು ತನ್ನ ರೆಕ್ಕೆಗಳಿಂದ ಮರೆಮಾಡುತ್ತಾನೆ ಮಾಡುತ್ತಾನೆ ಆತನ ರೆಕ್ಕೆಗಳ ಕೆಳಗಿರುವುದನ್ನು ಅವರು ನಂಬುತ್ತಾರೆ ಹೌದು ಆತನು ಅವರಿಗೆ ತನ್ನ ರಕ್ಷಣೆಯನ್ನು ತೋರಿಸುತ್ತಾನೆ ಸುಧಾರಿಸದ ಗೊಂದಲವು ಸಮೀಪಿಸುವಾಗ ಅವರುಗಳು ತಮ್ಮ ಹೃದಯಗಳನ್ನು ಆಶೀರ್ವದಿತ ಭರವಸೆಯಾದ ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂತಲೂ ಆದುದರಿಂದ ಭೂಮಿಯು ಮಾರ್ಪಟ್ಟರೂ ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆ ಬುಡಮೇಲಾದರೂ ಬೆಟ್ಟಗಳು ಅಂದರೆ ರಾಜ್ಯಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನೂ ಭಯವಿಲ್ಲ ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು ಅರಾಜಕತ್ವದಿಂದ ಮಿತಿ ಮೀರಿದರೂ ಅದರ ಅಲ್ಲೋಲ ಅಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು ಕೀರ್ತನೆ ನಲವತ್ತಾರು ಒಂದರಿಂದ ಎರಡು ದೇವರು ತನ್ನ ವಿಶ್ವಾಸ ಪಾತ್ರರಾದ ಭಕ್ತರ ಮಧ್ಯದಲ್ಲಿರುತ್ತಾನೆ ಅವರು ಆತನನ್ನು ತಮ್ಮ ಆಶ್ರಯ ಗಿರಿಯನ್ನಾಗಿ ಮಾಡಿಕೊಂಡಿದ್ದಾರೆ ಮತ್ತು ಚಲಿಸುವುದಿಲ್ಲ ದೇವರು ಚಿಯೋನಿಗೆ ಸಹಸ್ರಮಾನದ ಉದಯದಲ್ಲಿಯೇ ಸಹಾಯ ಮಾಡುತ್ತಾನೆ ಅವರುಗಳು ಇವುಗಳೊಂದಿಗೆ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಪರಿಪೂರ್ಣ ಶಕ್ತರಾಗಿದ್ದಾರೆ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ ಲೂಕ ಇಪ್ಪತ್ತೊಂದು ಮೂವತ್ತಾರು ಕೆಳಗಿನ ಮಾತುಗಳನ್ನು ಡಾಕ್ಟರ್ ಆಲಿವರ್ ವೆಂಡಲ್ ಹೋಮ್ಸ್ ಎಂಬುವವರು ಯುವ ಕ್ರೈಸ್ತ ಸಂಘ ಬ್ಯಾಸ್ಟನ್ ದ ಯಂಗ್ ಮೆನ್ ಕ್ರಿಶ್ಚಿಯನ್ ಯೂನಿಯನ್ ಬ್ಯಾಸ್ಟನ್ನಲ್ಲಿ ಒಂದನೇ ಜೂನ್ ಸಾವಿರದ ಎಂಟುನೂರ ತೊಂಬತ್ತ್ ಮೂರರಂದು ಓದಿ ಹೇಳಿದರು ಅವರು ಬಾಬೇಲಿನ ಮೇಲೆ ಯಾವುದೋ ಅಂಧಕಾರವು ಕೂತಿದೆ ಎಂಬುದನ್ನು ಗ್ರಹಿಸಿದರೆಂದು ಇದು ಸೂಚಿಸುತ್ತದೆ ಇಲ್ಲಿಗೆ ಅಧ್ಯಾಯ ಎರಡು ಮುಕ್ತಾಯಗೊಂಡಿತು ದೇವರು ಸ ದೇವರ ಸಹಾಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಆಮೇನ್